ಪಿ ಎಫ್ ಹಣ ಡ್ರಾ ಮಾಡ್ಬೇಕಾ? ಯು ಎ ಎನ್ ನಂಬರ್ ಗೊತ್ತಿದೆ, ಆಕ್ಟಿವೇಟ್ ಕೂಡ ಮಾಡಾಗಿದೆ, ಇನ್ನೇನು ತಡ ಅಲ್ವಾ? ಹೋಗ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಬಿಡೋಣ ಅಲ್ಲ ಪ್ರಾಸೆಸ್ನ. ಖಂಡಿತವಾಗ್ಲೂ ಇಲ್ಲ, ನಿಮ್ಮ ಹತ್ರ ಯು ಎ ಎನ್ ನಂಬರ್ ಇದ್ದು ನೀವು ಆಕ್ಟಿವೇಷನ್ ಕೂಡ ಮಾಡಿದಿರಿ ಅಂತಂದರೆ ನೆಕ್ಸ್ಟ್ ಸ್ಟೆಪ್ KYC ಇದನ್ನು ನೀವು ಮುಗಿಸಿದ ಮೇಲೇ ನಿಮ್ಮ ಪಿ ಎಫ್ ಅಮೌಂಟಿಂದ ನೀವು ಅಡ್ವಾನ್ಸ್ ಆಗಲಿ ಸಂಪೂರ್ಣ ಹಣ ಆಗಲಿ ನೀವು ತೆಗಿಯೋದಕ್ಕಾಗೋದು. ಸೊ ಈ KYCನ ಹೇಗೆ ಮಾಡೋದು? ಯಾವುದಾದ್ರೂ ಸೆಂಟರ್ಸಿಗೆ ಹೋಗಿ ಮತ್ತೆ ಮಾಡಬೇಕಾ, ಅಥವಾ ಏನಪ್ಪ ಇದು ಮತ್ತೊಂದು ತಲೆ ಬಿಸಿ? ಪ್ರತಿಯೊಂದು ಕಡೆ ಏನಿದು KYC ಅಂತಂದರೆ, ನಿಮ್ಮ ಒಂದು ಐಡೆಂಟಿಫಿಕೇಷನ್ನ ನೀವು ಅಲ್ಲಿ ಲಿಂಕ್ ಮಾಡಲಿಲ್ಲ KYC ಥ್ರೂ ಅಲ್ಲಿ ಅಂತಂದರೆ ಖಂಡಿತವಾಗ್ಲೂ ನೀವು ಯಾವುದೇ ಒಂದು ಪ್ರಾಸೆಸ್ನ ಮಾಡೋದಕ್ಕಾಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಕೇವಲ ನಿಮ್ಮ ಫೋನಿಂದ ಅಂದರೆ ಏನು ಫೋನ್ನ ನೀವು ಇಟ್ಕೊಂಡು ಗೇಮ್ ಆಡ್ತಾ ಇರ್ತೀರಾ, ರೀಲ್ಸ್ ನೋಡ್ತಾ ಇರ್ತೀರಾ, ನಮ್ಮ ವಿಡಿಯೋ ಹೇಗೆ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಏನು ನೀವು ಈ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ, ಇದೇ ಒಂದು ಟೈಮ್ನ ಸ್ಪೆಂಡ್ ಮಾಡುವ ಮೂಲಕ ನಿಮ್ಮ ಈ ಒಂದು ಅಕೌಂಟ್ನ ಹೇಗೆ ನೀವು KYC ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀರಿ. ಜೊತೆಲಿ ಪಾಸ್ಬುಕ್, ನಮ್ಮ ಒಂದು ಪಿ ಎಫ್ ಅಕೌಂಟಲ್ಲಿ ಏನು ಪಾಸ್ಬುಕ್ ಅನ್ನೋದಿರುತ್ತೆ, ಆ ಪಾಸ್ಬುಕ್ಕಲ್ಲಿ ನಿಮ್ಮ ಮಂತ್ಲಿ ಡಿಡಕ್ಷನ್ ಏನು ಆಗ್ತಾ ಇರುತ್ತೋ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅದನ್ನು ಕೂಡ ತಿಳಿಸ್ತೀವಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿದ್ದನ್ನು ಮರಿಬೇಡಿ, ಯಾಕಂದರೆ ಹೊಸ ವಿಡಿಯೋ ಬಂತು ಅಂದರೆ ಮಿಸ್ ಮಾಡ್ಕೊಳ್ತೀರಾ. ಸೊ ಪಿ ಎಫ್, ಈ ಪಿ ಎಫ್ ಅನ್ನೋದು ಬೇರೆಯವ್ರಿಗೆ ಹೆಂಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ಕೆಲವರಿಗೆ ಈ ಸ್ಯಾಲ್ರಿಡ್ ಪರ್ಸನ್ ಏನಿರ್ತಾರೆ ನೋಡಿ, ಇವ್ರಿಗೆ ಬಹಳ ಖುಷಿ ಕೂಡ ಕೊಡುತ್ತೆ. ಯಾರಿಗೆ? ಸೇವ್ ಮಾಡಬೇಕು ಅನ್ನೋರಿಗೆ, ಇನ್ನು ಕೆಲವರಿಗೆ ಈ ಸೇವಿಂಗ್ಸ್ ಎಲ್ಲ ಏನು ಅಂತ ಅನ್ನೋರಿಗೆ, ಅಯ್ಯೋ ಇಷ್ಟು ಬಂದಿದ್ರೆ ಏನೋ ಒಂದು ಎಕ್ಸ್ಪೆನ್ಸಸ್ ನಾನು ಮ್ಯಾನೇಜ್ ಮಾಡ್ಬೋದಿತ್ತಲ್ಲ ಅಂತಾರೆ. ಬಟ್ ಪಿ ಎಫ್ ಬಂದು ಬಹಳ ಮುಖ್ಯ, ಯಾಕಂದರೆ ನಾವು ಬೇಕು ಬೇಡ ಅಂದರೂ ಕೂಡ ಸೇವ್ ಮಾಡೋಕ್ಕಾಗಲ್ಲ. ಸೊ ಒಂದು ರೀತಿಯಲ್ಲಿ ಇದು ನಮ್ಮ ಎಕ್ಸ್ಪೆಂಡಿಚರ್ಸ್ನ ಕಡಿಮೆ ಮಾಡಿ ಸೇವನ್ನು ಕೂಡ ಮಾಡ್ತಾ ಇರುತ್ತೆ. ಆದರೆ ನಿಮ್ಮ ಕಂಪ್ನಿಯಿಂದ ಬರುವಂತಹ ಒಂದು ಹಣ ಏನು ಸ್ಯಾಲ್ರಿ ರೂಪದಲ್ಲಿ ಬರುತ್ತೆ, ಅಲ್ಲಿ ಏನು ನಿಮಗೆ ಈ ಒಂದು ಡಿಡಕ್ಷನ್ ಇರುತ್ತೆ ಎಂಪ್ಲಾಯರ್ ಸೆಕ್ಷನ್ದು ಅಥವಾ ಎಂಪ್ಲಾಯಿ ಸೆಕ್ಷನ್ದು, ಈ ಡಿಡಕ್ಷನ್ ನಿಮಗೆ ಎಕ್ಸಾಕ್ಟಾಗಿ ಅಲ್ಲಿ ಜಮಾ ಆಗ್ತಾ ಇದೆಯಾ ಅದು ನೀವು ನೋಡಬೇಕಲ್ವಾ? ಹೆಸರಲ್ಲಿ ಡಿಡಕ್ಟ್ ಮಾಡಿಬಿಡ್ತಾರೆ, ಅದು ನಿಮ್ಗೆ ಅಕೌಂಟಿಗೆ ಬಂದಿಲ್ಲ ಅಂತಂದರೆ ಏನು ನ್ಯೂಸ್ ಹೇಳಿ? ಎಮರ್ಜೆನ್ಸಿ ಅಂದಾಗ ನಾವು ಯಾವಾಗಲೇ ಅದನ್ನು ಕ್ಲೇಮ್ ಮಾಡ್ಕೊಳ್ಬೇಕು ಅಂತ ಹೋದರೂ ನಮ್ಮ ಹತ್ರ ಒಂದು ಅಮೌಂಟ್ ಇರಬೇಕು. ಸೊ ಅದನ್ನು ಹೇಗೆ ನಾವು ಚೆಕ್ ಮಾಡಬೇಕು? ಅಫ್ಕೋರ್ಸ್ ಪಾಸ್ಬುಕ್ಕಿಂದ ನಾವು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಮೂರು ರೀತಿಯಲ್ಲಿ ನಿಮಗೆ ಆ ಒಂದು ಪಿ ಎಫ್ ಅಕೌಂಟಲ್ಲಿ ಕಾಣಿಸುತ್ತೆ. ಒಂದು ಎಂಪ್ಲಾಯ ಪಿ ಎಫ್ ಕಾಂಟ್ರಿಬ್ಯೂಷನ್, ಎಂಪ್ಲಾಯಿ ಪಿ ಎಫ್ ಕಾಂಟ್ರಿಬ್ಯೂಷನ್, ಜೊತೆಯಲ್ಲಿ ಪೆನ್ಷನ್ ಅಂತ. ಸೊ ಈ ಮೂರು ಕ್ಯಾಟಗರಿಲಿ ಹಣ ಒಂದು ಕಟ್ಟಾಗಿ ಡಿವೈಡ್ ಆಗಿ ಹೋಗಿರುತ್ತೆ. ಸೊ ಓವರಾಲ್ ಅಮೌಂಟ್ ಏನಿರುತ್ತೆ ಅದನ್ನು ಯಾವಾಗ ಕ್ಲೇಮ್ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನೀವು ಈ ಕಂಪ್ಲೀಟ್ ಸೀರೀಸ್ನ ಫಸ್ಟ್ ಟು ಲಾಸ್ಟ್ ಎಲ್ಲವೂ ವಾಚ್ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಸ್ಯಾಲ್ರಿಲಿ ಒಂದೊಂದು ಪೈಸ ಆ ಕಡೆ ಈ ಕಡೆ ಆಯಿತು ಅಂದರೂ ಖಂಡಿತವಾಗ್ಲೂ ನೀವು ತಿಳ್ಕೊಳ್ತೀರಿ ಯಾಕೆ ಏನು ಅಂತ ಕ್ವೆಶನ್ ಮಾಡುವಂತಹ ಎಬಿಲಿಟಿ ಕೂಡ ನಿಮ್ಮಲ್ಲಿರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನೀವು KYC ಮಾಡಬೇಕು ಫಸ್ಟ್ ಪಾಯಿಂಟ್, ಎರಡನೇದು ನಿಮ್ಮ ಪಾಸ್ಬುಕ್ನ ಹೇಗೆ ನೀವು ನೋಡಬೇಕು, ಅಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಒಂದು ಅಮೌಂಟ್ ಹಾಕಲಾಗ್ತಾ ಇದೆ, ಸರಿಯಾಗಿ ಹಾಕ್ತಾ ಇದ್ದಾರಾ, ಡಿಡಕ್ಟ್ ಮಾಡಿರೋ ಅಮೌಂಟೇ ಹಾಕ್ತಾ ಇದ್ದಾರಾ ಅಥವಾ ಹೆಚ್ಚು ಕಡಿಮೆ ಇದೆಯಾ, ಪ್ರತಿಯೊಂದನ್ನು ನೀವು ತಿಳ್ಕೊಬೋದು. ಸೊ ಇದಕ್ಕೆ ನಾವು ಮೊದಲೇನು ಮಾಡಬೇಕು, ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ನೀವೇನಾದರೂ ಫೋನ್ನಲ್ಲಿ ಇದನ್ನು ಓಪನ್ ಮಾಡ್ತಿದ್ದೀರಾ ಅಂದರೆ ಮೊದಲು ನೀವು ಈ ರೀತಿ ಮಾಡಬೇಕಾಗತ್ತೆ. ನೀವು ಬ್ರೌಸರ್ ಓಪನ್ ಮಾಡಿದಾಗ ಏನು ಈ ಮೂರು ಡಾಟ್ಸ್ ಕಾಣಿಸ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಯೂನಿಫೈಡ್ ಪೋರ್ಟಲ್ .mem.epfindia.government.in ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನಿಮ್ಮ ಯು ಎ ಎನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾ ಫಿಲ್ ಮಾಡಿ ಸೈನ್ ಇನ್ ಮಾಡಬೇಕಾಗತ್ತೆ. ಸೊ ಇದನ್ನೇ ನೀವು ಸಿಸ್ಟಮ್ನಲ್ಲಿ ಮಾಡಿದ್ರೆ ಯೂನಿಫೈಡ್ ಪೋರ್ಟಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಮೆಂಬರ್ ಹೋಮ್ ಕಾಣಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿ, ಯು ಎ ಎನ್ ನಂಬರ್ ಹಾಕಿ, ಪಾಸ್ವರ್ಡ್ ಫಿಲ್ ಮಾಡಿ, ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಆಗಿ. ಈಗ ನಾವು ಲಾಗಿನ್ ಆಗಿದ್ದೀವಿ. ನಾವು KYC ಮಾಡಬೇಕು ಅಂತಂದರೆ ನೀವು ಇಲ್ಲಿರೋ ಮ್ಯಾನೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ KYC ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ಪರ್ಟಿಕ್ಯುಲರ್ ಅಕೌಂಟ್ಗೆ ಯಾವುದೇ KYC ಮಾಡಲಾಗಿಲ್ಲ, ಹಾಗಾಗಿ ಇಲ್ಲಿ ಯಾವುದೇ ಡೀಟೇಲ್ಸ್ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ನೀವು KYC ಮಾಡಬೇಕು. ನೀವಿಲ್ಲಿ ನೋಡ್ಬೋದು ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ. ನೀವಿಲ್ಲಿ ಕೇವಲ ಈ ರೀತಿ ಟಿಕ್ ಮಾಡ್ತಾ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಷ್ಟೇ.
ನಾವಿಲ್ಲಿ ಬ್ಯಾಂಕ್ ಮೇಲೆ ಟಿಕ್ ಮಾಡಿದ್ರೆ ಈ ಬಾಕ್ಸ್ನಲ್ಲಿ ಡಾಕ್ಯುಮೆಂಟ್ ನಂಬರ್ ಬದಲು ಅಕೌಂಟ್ ನಂಬರ್ ಹಾಕಿ ಆಸ್ ಪರ್ ದ ಡಾಕ್ಯುಮೆಂಟ್ ನಿಮ್ಮ ಹೆಸರನ್ನು ಹಾಕಿ IFSC ಕೋಡ್ ಹಾಕಬೇಕಾಗುತ್ತೆ. ಸೊ ನೀವಿಲ್ಲಿ ಹಾಕುವಂತಹ ಹೆಸರು ನಿಮ್ಮ ಬ್ಯಾಂಕ್ಗೆ ಎಕ್ಸಾಕ್ಟಾಗಿ ಹೆಂಗೆ ಕೊಟ್ಟಿರ್ತೀರೋ ಹಾಗೆ ಇರಬೇಕು. ಯಾಕಂದರೆ ಕೆಲವೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಸ್ಪೆಲ್ಲಿಂಗ್ಸನ್ನ ಕೊಟ್ಟಿರ್ತಾರೆ. ಆ ರೀತಿ ಆದಾಗ ನಾವು ಆನ್ಲೈನ್ ಮಾಡುವಾಗ ಕಷ್ಟ ಆಗುತ್ತೆ. ಸೊ ಎಕ್ಸಾಕ್ಟಾಗಿ ನಿಮ್ಮ ID ಪ್ರೂಫ್ಸ್ ಏನೇನು ಸಬ್ಮಿಟ್ ಮಾಡ್ತಿರೋ, ನಿಮ್ಮ ಬ್ಯಾಂಕಲ್ಲಿ ಏನು ಹೆಸರಿದೆಯೋ ಅದೇ ಹೆಸರನ್ನು ಅದೇ ಸ್ಪೆಲ್ಲಿಂಗನ್ನು ಕೂಡ ನೀವಿಲ್ಲಿ ಹಾಕಬೇಕಾಗತ್ತೆ. ಇದೇ ರೀತಿ ಪ್ಯಾನಲ್ಲಿ ಕ್ಲಿಕ್ ಮಾಡಿ ಪ್ಯಾನ್ ನಂಬರ್ ಹಾಕಿ ಅದರ ಪ್ರಕಾರ ಹೆಸರನ್ನು ಹಾಕಿ, ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಹಾಕಿ ಅದರ ಪ್ರಕಾರ ಹೆಸರನ್ನು ಹಾಕಿ, ನಿಮ್ಮ ಆಧಾರ್ ಕಾರ್ಡ್, PF ಅಕೌಂಟ್ ಇನ್ನಿತರ ಎಲ್ಲ ಡಾಕ್ಯುಮೆಂಟ್ಸ್ನಲ್ಲಿ ನಿಮ್ಮ ಹೆಸರು ಸೇಮ್ ಇರಬೇಕು. ಆಗ ಮಾತ್ರ ನೀವು ನಿಮ್ಮ KYC ಮಾಡೋದಕ್ಕೆ ಸಾಧ್ಯ. ನಿಮ್ಮ ಹೆಸರಲ್ಲಿ ಏನಾದರೂ ಕರೆಕ್ಷನ್ಸ್ ಇತ್ತು ಅಂತಂದರೆ ನೀವು ನಿಮ್ಮ ಕಂಪ್ನಿ HR ಜೊತೆ ಮಾತಾಡಿ ಸಲ್ಯೂಷನ್ನ ಪಡ್ಕೊಳ್ಬೇಕಾಗುತ್ತೆ. ಸ್ಟಿಲ್ ನಿಮಗೆ ಈ ಪ್ರಾಸೆಸ್ಸಲ್ಲಿ ಆಗಿಲ್ಲ ಅಂತಂದರೆ ಇದರ ಸಲ್ಯೂಷನ್ಗೆ ನೀವು ಹೇಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಬೇಕು ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈಗ ಈ ಪ್ರಾಸೆಸ್ನ ನಾವು ಕಂಟಿನ್ಯೂ ಮಾಡಿದ್ರೆ ಎಲ್ಲ ಡೀಟೇಲ್ಸ್ನ ನಾವು ಫಿಲ್ ಮಾಡಿ ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ 5 ಕಾಲಮ್ಸ್ ಏನು ಇಂಪಾರ್ಟೆಂಟ್ ಇರುತ್ತೆ, ಇದಕ್ಕೆ ಹೊರತಾಗಿ ಕೂಡ ಬೇರೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತೀನಿ ಅಂತಂದರೆ ನೀವು ಆ ಡೀಟೇಲ್ಸ್ನ ಫಿಲ್ ಮಾಡಿ ಸೇವ್ ಮಾಡ್ಬೋದು. ಇಲ್ಲ, ಕೇವಲ ಮೊದಲ 5 ಕಾಲಮ್ಸಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸೇವ್ ಮಾಡಿದ ತಕ್ಷಣ KYC ಅಪ್ರೂವಲ್ ನಿಮ್ಮ ಎಂಪ್ಲಾಯರ್ ಹತ್ತಿರ ಹೋಗುತ್ತೆ. ಅವರಿಗೆ ನೋಟಿಫೈ ಆಗಿದ ತಕ್ಷಣ ಅವರು ಅದನ್ನು ಅಪ್ರೂವ್ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಈ ರೀತಿ ಕೂಡ ಆಗುತ್ತೆ ನೋಡಿ, ನಾವೀಗ ಸೇವ್ ಮಾಡಿದ್ರೆ ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಬರುತ್ತೆ. ರೀಸನ್ಸ್ ಏನಿದೆ, ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಮಿಸ್ ಮ್ಯಾಚ್ ಆಗಿರುತ್ತೆ. ಅಂದರೆ ನೀವು ಪ್ರೊವೈಡ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ಗೂ ಇಲ್ಲಿಗೂ ಮಿಸ್ ಮ್ಯಾಚ್ ಆಗಿದೆ ಅನ್ನೋ ಕಾರಣದಿಂದ ಈ ರೀತಿ ಕೂಡ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕಂಪ್ನಿ HR ರಿಕ್ವೆಸ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ನ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವ ರೀತಿಯಲ್ಲೇ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ದರೆ ನೀವು ಸೇವ್ ಮಾಡಿದಾಗ ಎರರ್ ಬರೋದಿಲ್ಲ. ನೀವು ಸೇವ್ ಮಾಡಿದ ತಕ್ಷಣ ನಿಮ್ಮ ಕಂಪ್ನಿ HR ನೋಟಿಫಿಕೇಷನ್ ಹೋಗುತ್ತೆ, ಅವರು ಅಪ್ರೂವ್ ಮಾಡಿದ ತಕ್ಷಣ KYC ಕಂಪ್ಲೀಟ್ ಆಗುತ್ತೆ. ಅದೇ ಏನಾದರೂ ಹೆಸರು ಮಿಸ್ ಮ್ಯಾಚ್ ಆಯಿತು ಅಂದ್ಕೊಳ್ಳಿ, ಖಂಡಿತವಾಗ್ಲೂ ಎರರ್ ಬರುತ್ತೆ, ಈ ಪ್ರಾಸೆಸ್ ಕೂಡ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ KYC ಅಪ್ರೂವ್ ಆಗಿದ ತಕ್ಷಣ ಈ ರೀತಿಯಾಗಿ ನೀವು ಮತ್ತೆ ಮ್ಯಾನೇಜ್ KYC ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ನೀವಿಲ್ಲಿ ನೋಡ್ಬೋದು. ಸೊ KYC ಪ್ರಾಸೆಸ್ನ ನೋಡಿದ್ರಿ ಅಲ್ವಾ, ಬಹಳ ಸರಳವಾಗಿದೆ. ಆದರೆ ಒಂದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಕೆಲವೊಬ್ರಿಗೆ ಈ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಹೆಚ್ಚಾಗಿ ಮನೇಲಿ ಗೊತ್ತಿರೋದಿಲ್ಲ ಈ ಒಂದು ಸೇಮ್ ಹೆಸರು ಇರಬೇಕು, ಇಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಒಂದು 90s ಅಥವಾ ಅದಕ್ಕಿಂತ ಹಿಂದಿನ ಒಂದು ಪೀಳಿಗೆಯವರು ಏನು ಮಾಡ್ತಾರೆ, ಸ್ಕೂಲಲ್ಲಿ ಒಂದು ಹೆಸರು ಕೊಟ್ಟಿರ್ತಾರೆ, ಕಾಲೇಜಲ್ಲಿ ಒಂದು ಬರುತ್ತೆ, ಇನ್ಶಿಯಲ್ ಕೆಲವೊಂದು ಸಲ ಮುಂಚೆ ಬಂದಿರುತ್ತೆ, ಕೆಲವೊಂದು ಸಲ ಆಮೇಲೆ ಹಾಕ್ಸಿರ್ತಾರೆ. ಈ ರೀತಿ ಏನಾದರೂ ಹೆಸರಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಾವು ಯಾವಾಗ KYC ಮಾಡ್ತೀವೋ ಬಹಳಷ್ಟು ಪ್ರಾಬ್ಲಮ್ಸ್ನ ಎದುರಿಸ್ತೀವಿ. ಸೊ ನಮ್ಮ ಹೆಸರು ಎಲ್ಲ ಕಡೆ ಒಂದೇ, ಬಹುಶಃ ನನ್ನ ಹೆಸರು ಸೋನು ಉಪಾಧ್ಯ ಆಗಿದ್ದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸಲ್ಲಿ ಸೇಮ್ ನೇಮ್ ಸೇಮ್ ಸ್ಪೆಲ್ಲಿಂಗ್ ಇದ್ದಾಗ ಈ ಪ್ರಾಸೆಸ್ ಬಹಳ ಸರಳವಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಡಾಕ್ಯುಮೆಂಟಲ್ಲಿ ಏನು ಹೆಸರಿದೆಯೋ ಅದರ ಪ್ರಕಾರ ನೀವು ನಿಮ್ಮ ಕಂಪ್ನಿಲಿ ಕೂಡ ಹೆಸರನ್ನು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಸೊ ಈ ಒಂದು ಪ್ರಾಸೆಸ್ಸಲ್ಲಿ KYC ನೀವು ಬಹಳ ಸರಳವಾಗಿ ಕಂಪ್ಲೀಟ್ ಮಾಡ್ಬೋದು. ಜೊತೆಗೆ ಈ ನಿಮ್ಮ ಒಂದು ಮಂತ್ಲಿ ಡಿಡಕ್ಷನ್ ಏನಿದೆ, ಈ ಡಿಡಕ್ಷನ್ ನಿಮ್ಮ PF ಅಕೌಂಟ್ಗೆ ಹೋಗ್ತಾ ಇದೆಯೋ ಇಲ್ವೋ, ಹೇಗೆ ಚೆಕ್ ಮಾಡೋದು, ಪಾಸ್ಬುಕ್ಕನ್ನು ನಾನು ಹೇಗೆ ನೋಡೋದು, ಅದರಲ್ಲಿ ಯಾವ ರೀತಿಲಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಗೂಗಲ್ ಕ್ರೋಮ್ನ ಓಪನ್ ಮಾಡೋಣ. ನೀವೇನಾದರೂ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಪ್ರಾಸೆಸ್ನ ಮತ್ತೆ ನೀವು ರಿಪೀಟ್ ಮಾಡಬೇಕಾಗತ್ತೆ. ಗೂಗಲ್ ಕ್ರೋಮಲ್ಲಿ 3 dots ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ನೀವು EPF ಪಾಸ್ಬುಕ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲೇನು ಫಸ್ಟ್ ವೆಬ್ಸೈಟ್ ಕಾಣಿಸ್ತಾ ಇದೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ UIN ನಂಬರ್, ಪಾಸ್ವರ್ಡನ್ನು ಹಾಕಿ ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕೂಡ ಇಲ್ಲಿ ನೀಡಬೇಕಾಗತ್ತೆ. ಇದರ ನಂತರ ನೀವು ಲಾಗಿನ್ ಆಗ್ತೀರಿ. ಈಗ ನಾವು ಲಾಗಿನ್ ಆಗಿದ್ದೀವಿ, ನೀವು ಮೆಂಬರ್ ID ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಕಂಪನಿಲಿ ನೀವು ಕೆಲಸ ಮಾಡಿದಿರೋ ಅದರ ಪ್ರತಿಯೊಂದು ಡೀಟೇಲ್ಸ್ ನಿಮಗಿಲ್ಲಿ ತೋರಿಸುತ್ತೆ. ಪ್ರತಿಯೊಂದು ಕಂಪ್ನಿಯ ಬೇರೆ ಬೇರೆ PF ನಂಬರ್ ಜನರೇಟ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕಾಣಿಸುತ್ತೆ.
ನಿಮಗೆ ಹಳೆ ಕಂಪ್ನಿಯ ಪಿ ಎಫ್ನ ಹೇಗೆ ಹೊಸ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡೋದು, ನೀವಿನ್ನೂ ಮಾಡಿಲ್ಲ ಈ ಪ್ರೋಸೆಸ್ನ ಅಂತಂದರೆ ನಮ್ಮ ಈ ಒಂದು ಹಿಂದಿನ ವಿಡಿಯೋನ ನೋಡಿ, ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ಪ್ರೋಸೆಸ್ನ ನಾವು ತೋರಿಸಿದ್ದೀವಿ. ಸೊ ನೀವು ಈ ರೀತಿಯಲ್ಲಿ ಖಂಡಿತವಾಗ್ಲೂ ನಿಮ್ಮ ಹಳೆಯ ಕಂಪ್ನಿಯ ಪಿ ಎಫ್ನ ಈ ಕಂಪ್ನಿಯ ಪಿ ಎಫ್ಗೆ ಟ್ರಾನ್ಸ್ಫರ್ ಮಾಡಿಸ್ಬೋದು. ಇದರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅದನ್ನು ಕೂಡ ನಿಮಗೆ ಆ ವಿಡಿಯೋದಲ್ಲಿ ತಿಳಿಯುತ್ತೆ. ಸೊ ನಾವೀಗ ಇಲ್ಲಿ ಮೆಂಬರ್ ಐ ಡಿನ ಸೆಲೆಕ್ಟ್ ಮಾಡ್ಕೊಂಡಾಗಿದೆ. ಈಗ ನೀವಿಲ್ಲಿ ನೋಡಿ ಹೊಸ ವರ್ಷದ ಪಾಸ್ಬುಕ್ ನೋಡ್ಬೋದು, ಹಾಗೆ ಹಳೆಯ ಅಥವಾ ಹಿಂದಿನ ವರ್ಷಗಳ ಪಾಸ್ಬುಕ್ ಕೂಡ ನೀವಿಲ್ಲಿ ನೋಡ್ಬೋದು. ಸೊ ನೀವು ಏನು ನೋಡೋದಕ್ಕೆ ಬಯಸ್ತಾ ಇದ್ದೀರಿ ಅದನ್ನು ಕ್ಲಿಕ್ ಮಾಡಿ. ಹೊಸ ವರ್ಷದ ನೋಡಬೇಕು ಅಂತಂದರೆ ಈಗಿಂದು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದಕ್ಕೆ ಹೊರತಾಗಿ ನೀವೇನಾದರೂ ಹಳೆಯದನ್ನು ನೋಡಬೇಕು ಅಂತಂದರೆ ಹಿಂದಿನ ವರ್ಷದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದಕ್ಕೆ ಹೊರತಾಗಿ ನೀವೇನಾದರೂ ಅಡ್ವಾನ್ಸ್ ಪಿ ಎಫ್ನ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಅದರ ಸ್ಟೇಟಸ್ನ ಕೂಡ ನೋಡ್ಬೋದು. ಸೊ ನಾವೀಗ ವ್ಯೂ ಪಾಸ್ಬುಕ್ ನ್ಯೂ ಇಯರ್ಲಿ ಮೇಲೆ ಕ್ಲಿಕ್ ಮಾಡೋಣ. ಪಾಸ್ಬುಕ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಎಂಪ್ಲಾಯಿ ಶೇರ್ನಲ್ಲಿ ಇದು ನಮ್ಮ ಸ್ಯಾಲ್ರಿಯಿಂದ ಡಿಡಕ್ಟ್ ಆಗುವಂತಹ ಒಂದು ಶೇರ್ ಆಗಿರುತ್ತೆ, ಅದು ಡೆಪಾಸಿಟ್ ಆಗ್ತಾ ಇದೆ. ಇದೇ ರೀತಿ ಎಂಪ್ಲಾಯರ್ ಶೇರ್ ಅಂದರೆ ನಮ್ಮ ಕಂಪನಿ ಕಡೆಯಿಂದ ಒಂದು ಡೆಪಾಸಿಟ್ ಆಗುವಂತಹ ಹಣ, ಅದು ಕೂಡ ಇಲ್ಲಿ ಡೆಪಾಸಿಟ್ ಆಗ್ತಾ ಇದೆ, ನೀವು ಅದನ್ನು ನೋಡ್ಬೋದು. ನಾವಿಲ್ಲಿ ಗಮನಿಸಿದ್ರೆ ಪ್ರತಿ ತಿಂಗಳು ಎಷ್ಟು ಡಿಡಕ್ಟ್ ಆಗ್ತಿದೆ ಅನ್ನೋದು ನಿಮಗೆ ಕಾಣಿಸುತ್ತೆ. ಅಂದರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲಿ ಅಮೌಂಟ್ ಇದೆ ನಿಮಗೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಕೂಡ ನಿಮಗೆ ಇಲ್ಲಿ ಅಮೌಂಟ್ ಇದೆ. ಸೊ ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಅಮೌಂಟ್ ಸೇಮ್ ಇದೆಯಾ, ಸರಿಯಾಗಿ ಜಮಾ ಆಗ್ತಾ ಇದೆಯಾ ಅಂತ. ನಾವಿಲ್ಲಿ ಮಿಕ್ಕಿದ ಒಂದು ರೋಸ್ನ ಗಮನಿಸಿದ್ರೆ ಝೀರೋ ಅಂತಿದೆ, ಯಾಕಂದರೆ ಜಾಬನ್ನು ಬಿಟ್ಟು ನಾನು ಬಹಳ ದಿನ ಆಗಿದೆ, ಹಾಗಾಗಿ ಇಲ್ಲಿ ನನಗೆ ಝೀರೋ ಅಂತ ತೋರಿಸ್ತಾ ಇದೆ. ಆದರೆ ನಿಮಗೆ ನಿಮ್ಮ ಮಂತ್ಲಿ ಡಿಡಕ್ಷನ್ ಏನಿರುತ್ತೆ ಅದನ್ನೇ ಶೋ ಮಾಡುತ್ತೆ. ಹಾಗೆ ನಾವೀಗ ನಿಮ್ಮ ಪೆನ್ಷನ್ ಹಣ ನೋಡಬೇಕು ಅಂತಂದರೆ ಪೆನ್ಷನ್ ಕಾಂಟ್ರಿಬ್ಯೂಷನ್ಗೆ ಹೋದರೆ ನೀವು ಇಲ್ಲಿ ಆ ಅಮೌಂಟ್ನ ಕೂಡ ನೋಡ್ಬೋದು. ಸೊ ಸ್ಕ್ರಾಲ್ ಡೌನ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಕಾಣಿಸುತ್ತೆ. ನೀವು ಈ ಪಾಸ್ಬುಕ್ನ ಡೌನ್ಲೋಡ್ ಕೂಡ ಮಾಡ್ಬೋದು, ಇಲ್ಲಿರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಆಗಿರೋ ಫೈಲ್ನ ಇಲ್ಲಿ ಚೆಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಪಾಸ್ಬುಕ್ನ ನೋಡಿದ್ರಿ ಅಲ್ವಾ, ಎಷ್ಟು ಜನ ನೀವು ಪ್ರತಿ ತಿಂಗಳು ಸ್ಯಾಲ್ರಿ ಬಂದಾಗ ನಿಮ್ಮ ಒಂದು ಪಿ ಎಫ್ ಅಕೌಂಟ್ಗೆ ಹೋಗಿ ಸೇಮ್ ಅಮೌಂಟ್ ಬಂದಿದೆಯಾ ಅಂತ ಚೆಕ್ ಮಾಡ್ತೀರಿ? ಖಂಡಿತವಾಗ್ಲೂ ಇಲ್ಲ, ಯಾಕಂದರೆ ಕೆಲವರಿಗೆ ಅದು ಅಸಡ್ಡೆತನ ಕಟ್ ಆಗ್ತಿದೆಯಲ್ಲ, ಆಗಲಿ ಬಿಡು ಬೇಕಾದಾಗ ನೋಡ್ಕೊಳ್ಳೋಣ ಅಂತ. ಬಟ್ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿನ ನಾವು ಯಾವಾಗಲೂ ಸರಿಯಾಗಿ ನಿರ್ವಹಿಸಬೇಕು. ಒಂದು ಕಂಪ್ನಿಗೆ ನಾವು ಜಾಬ್ಗೆ ಸೇರಿದ್ವಿ ಅಂತಂದರೆ ಒಂದಷ್ಟು ದಿನಗಳ ನಂತರ ನಮ್ಮ ಫಸ್ಟ್ ಜಾಬ್ ಆಗಿದ್ದಾಗ ಯು ಎನ್ ನಂಬರ್ ಜನರೇಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ಟೈಮ್ ತಗೊಂಡ್ಮೇಲೆ ಆ ನಂಬರ್ನ ನಾವು ತಿಳ್ಕೋಬೇಕು, ಅದನ್ನು ಆಕ್ಟಿವೇಟ್ ಮಾಡಬೇಕು, KYC ಮಾಡಿಡಬೇಕು. ಈ ರೀತಿ ಪ್ರತಿಯೊಂದು ಪ್ರೋಸೆಸ್, ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡಿ ಇಟ್ಟಿದಾಗ ಮಾತ್ರ ಎಮರ್ಜೆನ್ಸಿಲಿ ನೀವು ಅಡ್ವಾನ್ಸ್ ವಿಡ್ರಾಲ್ ಆಗಿರ್ಬೋದು ಅಥವಾ ಕಂಪ್ನಿಯಿಂದ ಜಾಬ್ ಬಿಟ್ಟಾಗ ನೀವು ಕಂಪ್ಲೀಟ್ ಹಣವನ್ನು ತೆಕ್ಕೊಳ್ಳೋದಾಗಿರ್ಬೋದು ಏನಾದರೂ ಒಂದು ಪ್ರೋಸೆಸ್ ಮಾಡ್ಬೋದು. ಇಲ್ಲ, ನಿಮಗೆ ಬೇಕಾಯಿತು ಅಂತಂದಾಗ, ಅರ್ಜೆಂಟ್ ಇದೆ ಅಂದಾಗ ಹೊಲೆ ಮೇಲೆ ಹೋಗಿ ನಾನು ಅಡುಗೆಗಿಟ್ಟರೆ ಖಂಡಿತವಾಗ್ಲೂ ಅದು ಆಗದೆ ಇರೋ ಕೆಲಸ. ಯಾಕಂದರೆ ಹಸಿವಾಗ್ತಾ ಇರುತ್ತೆ, ನಾನು ಈಗಲ್ಲಿ ಅಡುಗೆಗಿಟ್ಟಿರ್ತೀನಿ, ತಿನ್ನಂಗೂ ಇಲ್ಲ ಬಿಡಂಗೂ ಇಲ್ಲ. ಪ್ರತಿಯೊಂದು ಪ್ರೋಸೆಸ್ನ ಅದಕ್ಕೆ ಒಂದು ಟೈಮ್ ಇರುತ್ತೆ, ಆ ಟೈಮ್ಗೆ ತಕ್ಕಂತೆ ನೀವು ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಎಲ್ಲ ಪ್ರೋಸೆಸ್ ನೀವು ಮಾಡಿದಿರಾ ಅಂತಂದರೆ ಸೂಪರ್, ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಹಿಂದಿನ ಒಂದು ವೀಡಿಯೋಸ್ನ ನೋಡಿ, ಹೇಗೆ ನಿಮ್ಮ ಯು ಎ ಎನ್ ನಂಬರ್ ತಿಳ್ಕೊಳ್ಳೋದು, ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು, ಹೇಗೆ KYC ಮಾಡಬೇಕು, ಪ್ರತಿಯೊಂದನ್ನು ತಿಳ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಲ್ಲಿ ಒಂದು ಅಡ್ವಾನ್ಸ್ನ ವಿಡ್ರಾ ಮಾಡ್ಬೋದು ನಿಮ್ಮ ಅಕೌಂಟಿಂದ, ಹಾಗೆ ಕಂಪ್ಲೀಟ್ ಹಣ ನಿಮ್ಮ ಪಿ ಎಫ್ ಒಂದು ಅಕೌಂಟಲ್ಲಿ ಏನು ಹಣ ಇರುತ್ತೆ ಆ ಸಂಪೂರ್ಣ ಹಣವನ್ನು ನೀವು ಯಾವಾಗ ತೆಗಿಬೋದು, ಯಾವ ಒಂದು ಪ್ರೋಸೆಸ್ ಇರುತ್ತೆ, ಪ್ರತಿಯೊಂದನ್ನು ತಿಳಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಬ್ಬ ಎಂಪ್ಲಾಯಿಗೆ ಈ ವಿಷಯ, ಈ ಒಂದು ಪ್ರೋಸೆಸ್ ಗೊತ್ತಿರಬೇಕು. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ಮ್ಯಾಮ್ ನಮಗೆ ಆನ್ಲೈನ್ ಪ್ರೋಸೆಸ್ ಬರಲ್ಲ, ನಾವು ಏನು ಮಾಡೋದು ಅಂತ. ದಯವಿಟ್ಟು ಈ ಥರದ ವೀಡಿಯೋಸ್ನ ಪ್ರತಿದಿನ ಅಟ್ಲೀಸ್ಟ್ ಒಂದು ಸಲ ನೋಡಿ, ಪ್ರೋಸೆಸ್ನ ಟ್ರೈ ಮಾಡ್ತಾ ಕಲ್ತ್ಕೊಳ್ಳಿ. ಯಾಕಂದರೆ ಎಲ್ಲವೂ ಆನ್ಲೈನ್ ಆಗ್ತಾ ಹೋಗ್ತಾ ಇದೆ, ಡಿಜಿಟಲ್ ಇಂಡಿಯಾ ಆಗ್ತಾ ಇದೆ. ಸೊ ದಯವಿಟ್ಟು ನೀವೆಲ್ಲರೂ ಈ ಒಂದು ಚೇಂಜ್ಗೆ ಅಡ್ಯಾಪ್ಟ್ ಆಗಲೇಬೇಕು, ನಿಮ್ಮಲ್ಲಿ ಆ ಬದಲಾವಣೆನ ನೀವು ಮಾಡಿಕೊಳ್ಳೇಬೇಕು. ಎಷ್ಟು ದಿನ ಅಂತ ನಾವು ಹೋಗಿ ಕ್ಯೂಅಲ್ಲಿ ನಿಂತ್ಕೊಳ್ಳೋಕ್ಕಾಗತ್ತೆ ಅಥವಾ ಮತ್ತೊಬ್ಬರಿಗೆ ಹೆಲ್ಪ್ ಕೇಳೋದಕ್ಕೆ ಆಗುತ್ತೆ? ನಾವೇ ಪ್ರತಿಯೊಂದನ್ನು ಕಲಿಯುವ ಸಾಮರ್ಥ್ಯ ಇದೆ. ಅದಕ್ಕೆ ಈ ವಿಡಿಯೋಸ್ ಮುಖಾಂತರ ಬಹಳಷ್ಟು ಜನ ಈ ವಿಡಿಯೋಸ್ನ ಮಾಡ್ತಾ ಇದ್ದಾರೆ. ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮಗೆ ಯಾವುದು ಅರ್ಥ ಆಗುತ್ತೋ, ಅದನ್ನು
ದಯವಿಟ್ಟು ದಿನದಲ್ಲಿ ಒಂದು ಸ್ವಲ್ಪ ಟೈಮ್, ಒಂದು ಅರ್ಧ ಗಂಟೆ ಮಿಸ್ಲಾಗಿಡಿ. 10-15 ನಿಮಿಷದ ವಿಡಿಯೋಸ್ ಇರುತ್ತೆ, ಒಂದು 3 ವಿಡಿಯೋಸ್ ನಿಮ್ಮ ಲೈಫ್ಗೆ ಅನುಗುಣವಾಗಿ. ಯಾವ ವಿಡಿಯೋ ಬೇಕೋ ನೀವು ಅದನ್ನು ನೋಡಿ ಖಂಡಿತವಾಗ್ಲೂ ಪ್ರತಿಯೊಂದನ್ನು ತಿಳ್ಕೊಂಡು ನೀವೇ ಆ ಕೆಲಸವನ್ನು ಖುದ್ದಾಗಿ ಮಾಡ್ಬೋದು. ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ 800-ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ. Thank you.